ಗೈಸ್, ನನ್ನ ಹತ್ರ ಇನ್ನೊಂದು ಕ್ವಶನ್ ಇದೆ ಇಶ್ಯೂ ಆಫ್ ಶೇರ್ಸ್ ಮೇಲೆ. ಇದು ಕೂಡ 14 ಮಾರ್ಕ್ಸ್ ಕೇಳ್ತಕ್ಕಂತ ಕ್ವಶನ್. ಎ ಲಿಮಿಟೆಡ್ ಕಂಪನಿ ಹ್ಯಾವಿಂಗ್ ಅನ್ ಆಥರೈಸ್ಡ್ ಕ್ಯಾಪಿಟಲ್ ಆಫ್ 15 ಲ್ಯಾಕ್ಸ್ ಇನ್ ಶೇರ್ಸ್ ಆಫ್ 10 ಇಂಚ್ ಇಶ್ಯೂಡ್ 1 ಲ್ಯಾಕ್ ಶೇರ್ಸ್ ಆಫ್ 10 ಇಂಚ್ ಪೇಬಲ್. ಎಷ್ಟು ಶೇರ್ಸ್ ಅಪ್ಪ ಇಶ್ಯೂ ಮಾಡಿರೋದು? 1 ಲಕ್ಷ ಶೇರ್ಸ್ ನ ಇಶ್ಯೂ ಮಾಡಿದ್ದಾರೆ. ಕರೆಕ್ಟಾ? 10 ರೂಪಾಯಿ ಪ್ರಕಾರ ಇಶ್ಯೂ ಮಾಡಿದ್ದಾರೆ. ಆ 10 ರೂಪಾಯಿನ 2 ರೂಪಾಯಿ ಅಪ್ಲಿಕೇಶನ್ ಅಲ್ಲಿ, 3 ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ, 2 ರೂಪಾಯಿ ಫೈನಲ್ ಫಸ್ಟ್ ಕಾಲ್ ಅಲ್ಲಿ, 3 ರೂಪಾಯಿ ಫೈನಲ್ ಕಾಲ್ ಅಲ್ಲಿ ತಗೊಳ್ತಾ ಇದೆ. ಅಪ್ಲಿಕೇಶನ್ಸ್ ರಿಸೀವ್ ಫ್ರಮ್ ಪಬ್ಲಿಕ್ ಟೋಟಲಿ 1,50,000 ಶೇರ್ಸ್. ನೋಡಿ, ಪಬ್ಲಿಕ್ ಗೆ 1 ಲಕ್ಷ ಶೇರ್ಸ್ ನ ಪರ್ಚೇಸ್ ಮಾಡಲಯ್ಯಾ ಅಂತ ಹೇಳಿದ್ರೆ ಎಷ್ಟು ಶೇರ್ಸ್ ಪರ್ಚೇಸ್ ಮಾಡಿದಾರಂತೆ? 1,50,000 ಶೇರ್ಸ್ ನ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ. ಒಬ್ಬೊಬ್ರು ಎಷ್ಟು ಕೊಟ್ಟಿದ್ದಾರೆ? 2 ರೂಪಾಯಿ ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದಾರೆ ದುಡ್ಡು. ಅಲ್ಲಿಗೆ ಎಷ್ಟು ದುಡ್ಡು ಬಂದಿದೆ ನಮ್ಗೆ? 3 ಲಕ್ಷ ದುಡ್ಡು ಬಂದಿದೆ. ಕ್ಲಿಯರಾ? 3 ಲಕ್ಷನ 30 ಲಕ್ಷನ? 3 ಲಕ್ಷ ದುಡ್ಡು ಬಂದಿದೆ. ಓಕೆನಾ? ಆದ್ರೆ ಇಶ್ಯೂ ಮಾಡಬೇಕಾಗಿರೋದೆಷ್ಟು? 1 ಲಕ್ಷ. ಅಲಾಟ್ಮೆಂಟ್ ಮಾಡಬೇಕಾಗಿರೋದೆಷ್ಟು? 1 ಲಕ್ಷ. ಆದ್ರೆ 1.5 ಲಕ್ಷ ಶೇರ್ಸ್ ಅಪ್ಲಿಕೇಶನ್ ಬಂದಿದೆ. ಇನ್ನು 50,000 ಜನ ಜಾಸ್ತಿ ಅಪ್ಲೈ ಮಾಡ್ತಿದ್ದಾರೆ. ಏನ್ ಮಾಡೋದು? ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾರೆ. The directors allotted as follows. The applicants of 70,000 shares full. ನೋಡಿ, 1,50,000 ಯಾರು 70,000 ಶೇರ್ಸ್ ಅಲಾಟ್ ಮಾಡಿದ್ರು ಅವ್ರಿಗೆ 70,000 ಶೇರ್ಸ್ ನ ಅಲಾಟ್ಮೆಂಟ್ ಮಾಡಿದ್ರು. ಓಕೆನಾ? ಅಲ್ಲಿಗೆ 1.5 ನಲ್ಲಿ 70,000 ಎಷ್ಟು ಇರುತ್ತಪ್ಪ? 80,000 ಇರ್ತದೆ. ನೆಕ್ಸ್ಟ್ ಯಾರೋ ಒಬ್ರು 50,000 ಶೇರ್ಸ್ ಬೇಕು ಅಂತ ಕಂಪನಿ ಕೇಳಿದ್ರು. ಅವ್ರಿಗೆ ಎಷ್ಟು ಶೇರ್ಸ್ ಕೊಡ್ತಾ ಇದೀವಿ? ಅಲ್ಲಿಗೆ ಒಟ್ಟು ಎಷ್ಟು ಆಗೋಯ್ತು? 1 ಲಕ್ಷ ಆಗೋಯ್ತು. ಹೌದಾ? ಇನ್ ಯಾರಿಗೂ ಏನು ಇಶ್ಯೂ ಮಾಡಕ್ ಆಗಲ್ಲ. ಹಾಗಾದ್ರೆ ಇನ್ನ 30,000 ಶೇರ್ ಹೋಲ್ಡರ್ಸ್ ಗೆ ಅಲಾಟ್ಮೆಂಟ್ ಮಾಡಕ್ ಆಗುತ್ತಾ? ಆಗೋದಿಲ್ಲ. ಆಗ ಅವ್ರ ದುಡ್ಡು 2 ರೂಪಾಯಿ 60,000 ರೂಪಾಯಿನ ಏನ್ ಮಾಡಬೇಕು? ವಾಪಸ್ ಮಾಡಬೇಕು, ರಿಟರ್ನ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಮುಂದಕ್ಕೆ ಏನ್ ಹೇಳಿದೆ ನಾನು? All calls were made and the money duly received except the final call money on 2,000 shares. These shares were forfeited and reissued at 7 per share. Correct? Prepare journal entries and balance sheet. Alage 30,000 dollars vapas madbekagutte. Ee 50,000 alli 30,000 allotment madidre innu 20,000 ಶೇರ್ಸ್ ಅಮೌಂಟ್ 2 ರೂಪಾಯಿ ಪ್ರಕಾರ ಹೆಚ್ಚಿಗೆ ಕೊಟ್ಟಿದ್ದಾರೆ. ಅದನ್ನ ಏನಂತ ಅನ್ಬೇಕು? ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಕನ್ಸಿಡರ್ ಮಾಡೋಣ. ಮಾಡೋಣ. ಈಗ ಜರ್ನಲ್ ಎಂಟ್ರೀಸ್ ಮಾಡೋಣ. ಜರ್ನಲ್ ಎಂಟ್ರೀಸ್ ಅಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಎಷ್ಟು? 1.5 ಲಕ್ಷ ಇಂಟು 2 ರೂಪಾಯಿ. ಕರೆಕ್ಟಾ? ಎಷ್ಟಾಯ್ತಪ್ಪ? 3 ಲ್ಯಾಕ್ ರುಪೀಸ್ ಆಯ್ತು. ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್. ನೆಕ್ಸ್ಟ್ ಎಂಟ್ರಿ ಏನದು? ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ 3 ಲ್ಯಾಕ್ಸ್ ಟು ಶೇರ್ ಕ್ಯಾಪಿಟಲ್ ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು? 1 ಲ್ಯಾಕ್ ಇಂಟು 2 ರುಪೀಸ್. ಎಷ್ಟಾಯ್ತು? 2 ಲ್ಯಾಕ್ಸ್. ಇನ್ನ ಕಾಲ್ಸ್ ಇನ್ ಅಡ್ವಾನ್ಸ್ ಗೆ ಎಷ್ಟಾಕಿದೀವಿ? 10,000 ಇಂಟು 1 ಲ್ಯಾಕ್ ಅಲ್ವಾ? 50,000 30, 20,000 ಇಂಟು 2 ಎಷ್ಟಾಯ್ತಪ್ಪ? 40,000. ಇನ್ನು 30,000 ಅವ್ರದ್ದು ದುಡ್ಡು ಏನ್ ಮಾಡ್ತಾ ಇದೀವಿ? ವಾಪಸ್ ಮಾಡ್ತಾ ಇದೀವಿ. ಸೊ 30,000 ಇಂಟು 2 ರುಪೀಸ್ ಇವ್ರ ದುಡ್ಡನ್ನ ರಿಟರ್ನ್ ಮಾಡ್ತಾ ಇದೀವಿ. ಕರೆಕ್ಟಾ? ಬೀಯಿಂಗ್ ಅಪ್ಲಿಕೇಶನ್ ಮನಿ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಕ್ಲಿಯರಾ? ಅರ್ಥ ಆಯ್ತಾಯ್ತು? ಸೇಮ್ ಅದೇ ತರ ಇದೆ. ಚೇಂಜ್ ಮಾಡಿದೀರಾ? ಏನಿಲ್ಲ. ಈಗ ಶೇರ್ ಅಲಾಟ್ಮೆಂಟ್. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಲಾಟ್ಮೆಂಟ್ ದುಡ್ಡು ಎಷ್ಟಪ್ಪ? 3 ರುಪೀಸ್. 1 ಲ್ಯಾಕ್ ಇಂಟು 3 ರುಪೀಸ್ ಎಷ್ಟು ದುಡ್ಡು ಬರಬೇಕು? 3 ಲ್ಯಾಕ್ಸ್. 3 ಲ್ಯಾಕ್ಸ್ ಬರಬೇಕು. ಕರೆಕ್ಟಾ? ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ.
ಆದ್ರೆ ಅಲಾಟ್ಮೆಂಟ್ ಅಲ್ಲಿ ದುಡ್ಡು ಎಷ್ಟು ಬಂದಿದೆ ಗೊತ್ತಾ ನಿಮ್ಗೆ? ದುಡ್ಡು ಎಷ್ಟು ಬಂದಿದೆ ಗೊತ್ತಾ ನನಗೆ? ದುಡ್ಡು ಬಂದಿರೋದು ಕಾಲ್ಸ್ ಇನ್ ಅಡ್ವಾನ್ಸಸ್ ಇದೆ 40,000 ರೂಪಾಯಿ ಇದೆ. ಅಲ್ಲಿಗೆ ದುಡ್ಡು ಎಷ್ಟು ಬಂದಿರುತ್ತೆ? ಬರೀ 260,000 ಬಂದಿರುತ್ತೆ. ಯಾಕೆ ಅಂದ್ರೆ ಆಲ್ರೆಡಿ 40,000 ರೂಪಾಯಿ ಕಾಲ್ಸ್ ನ ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟಾ? ಸೊ 40,000 ಇದನ್ನ ಟೂ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಏನಿದು? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್. ಕರೆಕ್ಟಾ? ಏನನ್ನ ಬಾಯ್ಬು ಅಂತ ಹೇಳ್ಬಾರ್ದು, ಕ್ಲೀನ್ ಆಗಿ ನೋಡ್ಕೋತಾ ಇರಬೇಕು. ಇದು ಎಷ್ಟನೇ ಪ್ರಾಬ್ಲಮ್ ಗೊತ್ತಾ ಮಾಡ್ತಾ ಇರೋದು ನಾವು? ಸುಮಾರು 20ನೇ ಪ್ರಾಬ್ಲಮ್, 26ನೇ ಪ್ರಾಬ್ಲಮ್ ಮಾಡ್ತಾ ಇದ್ವಿ. ಓಕೆನಾ? ನೆಕ್ಸ್ಟ್ ಐದನೇ ಜರ್ನಲ್ ಎಂಟ್ರಿ, ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಕರೆಕ್ಟಾ? ಶೇರ್ ಫಸ್ಟ್ ಕಾಲ್ ಎಷ್ಟಿದೆ? 1 lakh ಇಂಟು 2 rupees, 2 lakhs, 2 lakhs. ಕರೆಕ್ಟಾ? ಬೀಯಿಂಗ್ ಫಸ್ಟ್ ಕಾಲ್ ಮನಿ ಡ್ಯೂ. ಆರನೇ ಎಂಟ್ರಿ ಏನು? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್, ಸೇಮ್ 2 lakhs. ಏನಂತ ರಿಲೇಷನ್ ಬರೀತೀರಾ? ರಿಸೀವ್. ವೆರಿ ಗುಡ್. ಸೆವೆಂತ್ ಜರ್ನಲ್ ಎಂಟ್ರಿ, ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. 1 lakh ಇಂಟು ಫೈನಲ್ ಕಾಲ್ 3 rupees ತಾನೇ ಬರ್ಬೇಕಾಗಿರೋದು. 3 rupees ಅಂದ್ರೆ ಎಷ್ಟಾಯ್ತು? 3 lakh ಆಯ್ತು. ಆದ್ರೆ ಈ 1 lakh ಶೇರ್ಸ್ ಅಲ್ಲಿ ಹೌದಾ ಎಷ್ಟು ಜನ ಕೊಟ್ಟಿಲ್ವಂತೆ? 2000 ಜನ ಕೊಟ್ಟಿಲ್ಲ. ಇನ್ನ ಎಷ್ಟು ಕೊಟ್ಟಿದ್ದಾರೆ? 98,000 ಶೇರ್ ಹೋಲ್ಡರ್ಸ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ 98,000 ಇಂಟು 3 rupees, 2,97,000. ಕರೆಕ್ಟಾ? ಟು 2000 ಇಂಟು 3 rupees ಅಂದ್ರೆ 3 × 2 = 6. 94 ಅಲ್ವಾ? 94,000. ಓಕೆನಾ? ಟು ಶೇರ್ ಫೈನಲ್ ಕಾಲ್ ಅಕೌಂಟ್ ಬಂದಿರೋದು ಎಷ್ಟು? 2,94,000. ಇಲ್ಲಿ ಬೀಂಗ್ ಶೇರ್ ಫೈನಲ್ ಕಾಲ್ ಮನಿ ರಿಸೀವ್ ಎಕ್ಸೆಪ್ಟ್ 1000 ಶೇರ್ಸ್ ಅಥವಾ ಎಕ್ಸೆಪ್ಟ್ 2000 ಶೇರ್ಸ್. ಆ 2000 ಶೇರ್ಸ್ ಫೈನಲ್ ಕಾಲ್ ಕೊಡದೇ ಇರೋದ್ರಿಂದ ಏನ್ ಮಾಡ್ತಾ ಇದೀವಿ? ಕ್ಯಾನ್ಸಲ್ ಮಾಡ್ತಾ ಇದೀವಿ. ಕರೆಕ್ಟಾ? ಕ್ಯಾನ್ಸಲ್ ಮಾಡಿದ್ರೆ ಎಂಟ್ರಿ ಏನ್ ಬರುತ್ತಪ್ಪ? ಶೇರ್ ಕ್ಯಾಪಿಟಲ್ ಅಕೌಂಟ್ ರೈಟ್ 2000 ಇಂಟು 10 rupees ಎಷ್ಟಾಯ್ತು? 20,000. ಟು ಶೇರ್ ಫೈನಲ್ ಕಾಲ್, ಫೈನಲ್ ಕಾಲ್ ಎಷ್ಟು ಕೊಟ್ಟಿಲ್ಲ? 2000 ಇಂಟು 3 rupees 6,000 ಕೊಟ್ಟಿಲ್ಲ. ಆಲ್ರೆಡಿ ಎಷ್ಟು ಕೊಟ್ಬಿಟ್ಟಿದ್ದಾರೆ? ಇದನ್ನ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಅಂತ ಹೇಳ್ತೀವಿ. ಕರೆಕ್ಟಾ? ಅಲ್ಲಿಗೆ ಕಂಪ್ನಿಗೆ ಎಷ್ಟು ಲಾಭ ಬಂತು? 14,000 ಲಾಭ ಬಂತು. ಕರೆಕ್ಟಾ? 6,000 ಕೊಡದೆ ಇರೋದಕ್ಕೆ ಅವ್ರು ಆರ್ಡಿ ಕೊಟ್ಟಿರೋ 14,000 ನಾ ಏನ್ ಮಾಡ್ತಾ ಇದೀವಿ? ವಾಪಸ್ ಕೊಡ್ತಾ ಇಲ್ಲ. ಕಂಪ್ನಿಗೆ ಲಾಭ ಹೌದಾ ಇಲ್ಲ? ಸೊ ಈಗ ಈ ಪರ್ಫಿಟ್ ಮಾಡಿರೋ ಶೇರ್ಸ್ ನ ಏನ್ ಮಾಡ್ತಾ ಇದೀವಿ? ರೀಇಶ್ಯೂ ಮಾಡ್ತಾ ಇದೀವಿ. ರೀಇಶ್ಯೂ ಮಾಡಿದ್ರೆ ಎಷ್ಟಕ್ಕೆ ರೀಇಶ್ಯೂ ಮಾಡ್ತಾ ಇದೀವಿ? 7 rupees. ಅಲ್ಲಿಗೆ 2000 ಇಂಟು 7 ಮಾಡಿದ್ರೆ ಎಷ್ಟಾಯ್ತು? 14,000 ಆಯ್ತು. ಇವೆಲ್ಲ 20,000 ಇದ್ರೆ ಇದನ್ನ ಮಾತ್ರ 14,000 ಹಾಕಕ್ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಶೇರ್ ಫಾರ್ ಫ್ಯೂಚರ್ ಇಂದ ನಮಗೆ ಲಾಭ ಬಂದಿದ್ದಲ್ಲ 14,000, ಅದರಿಂದ 6,000 ರೂಪಾಯಿ ಯೂಸ್ ಮಾಡ್ಕೊಡ್ತೀವಿ. ಸೊ ದಟ್ ಎದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ? ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಅಲ್ಲಿಗೆ ಬೀಂಗ್ ಫಾರ್ ಫ್ಯೂಚರ್ ಶೇರ್ಸ್ ರೀಇಶ್ಯೂ. ಲಾಸ್ಟ್ ಜನರಲ್ ಎಂಟ್ರಿ ಏನು? 14,000 ಲಾಭ ಬಂದಿತ್ತು, ಅದ್ನಲ್ಲಿ 6,000 ರೂಪಾಯಿ ಏನ್ ಮಾಡಿದ್ವಿ? ರೀಇಶ್ಯೂಗೆ ಅಂತ ಯೂಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇರುತ್ತೆ 8,000 ಇರುತ್ತೆ, ಅದನ್ನ ಎದಕ್ಕೆ ಟ್ರಾನ್ಸ್ಫರ್ ಮಾಡೋಣ? ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ. ಸೊ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್. ಎಷ್ಟು? 8,000. ನರೇಶನ್ ಏನಂತ ಬರೀತೀರಾ?
being shared for future transfer to capital reserve. Mogida, in any doubt? Any doubt? Any doubt? No doubt. Okay, ega balance sheet market. Correct? Balance sheet easier market. Okay, na? First, equity and liability. Liability side. Okay, na? Liability side. Okay? First, share market, share capital. Share capital, all shares issue money, yes. 1 lakh shares. Correct? 10 rupees prakara. Ishtapa varuthe? 10 lakh varuthe. Capital reserve. Ishtapa transfer money, 8,000. Total is 10 lakh 8,000 rupees. Correct? Next, asset side. Okay, na? Cash. First call is money there. Final call is money there. 2,94,000. Reissue market time yes money there. Reissue market this is 14,000. Total money yes for 10,08,000. Note it. Ille detail ek bandi. Mundam dunne. Application ali. More lakhs rupay bandito, other 60,000 rupay vapas maadtive. Allotment alli 2 lakh avuttu. First call alli 2 lakh 40, 2 lakh. Final call alli 2,94,000. Reissue maadbekare 14,000. Total 10,08,000 bandide. Adu calculator alli nodtiya. Nodu 2 4 6 8 10 sorry 8 9 10 10 lakh 8,000. Correct agide alva? ಹೆಂಗ್ ಬಂತು ಆನ್ಸರ್ ಹಂಗೆ ಬಂತು ಮಾಡಿದ್ರೆ ಬರುತ್ತೆ ಓಕೆನಾ